ಸತ್ಯವನ್ನ ಮರೆಮಾಚಿ ದಾರಿ ತಪ್ಪಾ ಸರ್ಕಾರ ಸ್ವಲ್ಪ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಈ ಕೇಸನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು ಸತ್ಯವನ್ನ ಮರೆಮಾಚಿ ಸರ್ಕಾರದ ದಾರಿ ತಪ್ಪಿಸಿದ್ರ ಪೊಲೀಸರು ಇದೆಲ್ಲವನ್ನ ನೋಡ್ತಾ ಇದ್ರೆ ಹದಿನಾರು ಕೇಸ್ಗಳಿವೆ ಅಂತ ಸರ್ಕಾರ ಹೇಳಿತ್ತು ಎಲ್ಲ ಇತ್ಯರ್ಥ ಆಗೋಗಿದೆ ಹದಿನೈದು ಕೇಸು ಒಂದೇ ಪ್ರಕರಣ ಅಯೋಧ್ಯೆ ಗಲಾಟೆ ಪ್ರಕರಣ ಪದೇ 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 ಹದಿನಾರು ಕೇಸ್ ಇದೆ ಹದಿನಾರು ಕೇಸ್ ಇದೆ ಅಂತ ಮಂತ್ರಿಗಳೆಲ್ಲ ಹೇಳ್ತಾ ಬಂದರು ಹಾಗಾದರೆ ರಾಜ್ಯ ಸರ್ಕಾರದ ದಾರಿ ತಪ್ಪಿಸಿದ್ಯಾರು ನಿಜವಾಗ್ಲೂ ದಾರಿ ತಪ್ಪಿದ್ರಾ ಗೊತ್ತಿದ್ದೇ ವಿಚಾರವನ್ನು ಮುನ್ನಿಟ್ ಮುಚ್ಚಿಟ್ಕೊಂಡು ಹದಿನಾರು ಕೇಸ್ ಇದೆ ಹದಿನಾರು ಕೇಸ್ ಇದೆ ಅಂದ್ರೆ ಆಗಿರೋದನ್ನ ನೀವು ಬಿಟ್ಬಿಡ್ಬೇಕಲ್ಲ ಅದು ಬಿಡಲೇ ಇಲ್ಲ ಪೊಲೀಸರು ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳ ದಾರಿ ತಪ್ಪಿಸಿದಾರಾ ತಪ್ಪಿಸಿದ್ದಾರೆ ಅಂತಂದ್ರೆ ಅದು ನಿಮ್ಮ ಅರಿವಿಗೆ ಬಂದರೆ ನೀವೇ ಕ್ರಮ ತಗೊಳ್ಳಿ ಆ ಇನ್ಸ್ಪೆಕ್ಟರ್ನ ಏನು ಅಮಾನತ್ ಮಾಡಿ ಅಂತ ಬಿಜೆಪಿಯವರು ಕೇಳಿದಾರಲ್ಲ ಅಮಾನತ್ತು ಅಂತಲೇ ಇಲ್ಲ ಕ್ರಮ ತಗೊಳ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಒಂದು ವೇಳೆ ದಿಕ್ಕು ತಪ್ಪಿಸಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡೀತಾ ಹೋಗೋಣ ಸುನಿಲ್ ಬಿ ಜೆ ಪಿ ನಾಯಕರು ಶಹರ ಠಾಣೆ ಇನ್ಸ್ಪೆಕ್ಟರನ್ನು ಅಮಾನತ್ ಮಾಡಬೇಕು ಅಮಾನತ್ ಮಾಡಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದ್ರು ಅಂದರೆ ಸರ್ಕಾರಕ್ಕೆ ಇವರು ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಕೊಟ್ಟು ದಿಕ್ತಪ್ಸಿದ್ದಾರೆ ಅಂತಾನ ಈಗ ಹಾಗಾದ್ರೆ ಸರ್ಕಾರದ ದಿಕ್ತಪ್ಸಿದ ಯಾರು ಹಾಗಾದ್ರೆ ನಿಜವಾಗಿ ಅರವಿಂದ್ ಈ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಸರ್ಕಾರ ಮತ್ತು ಪೊಲೀಸರು ಹೇಳಿದ್ದು ಅಪರಾಧಿ ಆರೋಪಿ ಅನ್ನೋ ಪ್ರಕರಣದ ಆರೋಪ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತಲ್ಲ ಆ ಒಂದು ವಿಚಾರವಾಗಿ ಆದ್ರೆ ಇದಕ್ಕೆ ಪಬ್ಲಿಕ್ ಟಿವಿ ದಾಖಲೆ ಸಮೇತ ಈಗ ಸುದ್ದಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಎಲ್ಲ ಕೇಸ್ಗಳು ಕೂಡ ಖುಲಾಸೆ ಆಗಿದ್ದಾವೆ ಇಟ್ ಮೀನ್ಸ್ ಆತ ನಿರ್ದೋಷಿ ಅಂತ ಅರ್ಥ ಸೊ ಈಗಿದ್ರು ಸಹ ಇದನ್ನ ಮುಚ್ಚಿಟ್ಟಿ ಬರೀ ಆತ ಅಪರಾಧಿ ಆರೋಪಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಜನರ ಪ್ರಶ್ನೆ ಇದಕ್ಕೆ ಬಿಜೆಪಿ ಕೂಡ ಈಗ ಶಾಕ್ ಆಗಿರುವಂತದ್ದು ಯಾಕಂದ್ರೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಆದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ ಏನು ಸಿಎಂ ಸಿಎಂ ಗೃಹ ಸಚಿವರು ಆರೋಪ ಸತ್ಯ ಇರಬಹುದು ಅಂತ ಎಲ್ಲೊಂದ್ ಕಡೆ ಒಂದು ಅಳುಕಿತ್ತು ಆದ್ರೆ ಇವತ್ತು ಈಗ ದಾಖಲೆ ಸಮೇತ ಪಬ್ಲಿಕ್ ಟಿವಿ ಸುದ್ದಿ ಬಿಡುಗಡೆ ಮಾಡಿದ್ದು ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲು ಶಾಸಕರಾದಂತ ಮಹೇಶ್ ಟೈಮ್ ಕಾ ಇದಾರೆ ಅವ್ರನ್ನ ಮಾತಾಡಿಸ್ತೋಗೋಣ ಸರ್ ಇಷ್ಟು ಹೋರಾಟ ಮಾಡಿದ್ರೆ ನಿಮ್ಮ ಗಮನಕ್ಕೆ ಬರಲೇ ಇಲ್ಲ ಅದು ಖುಲಾಸೆ ಆಗಿ ಅನ್ನೋದು ನೋಡಿ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಗೃಹ ಇಲಾಖೆ ಕೂಡ ಇದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಯಾವಾಗಲೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವು ವಿರೋಧ ಪಕ್ಷವಾಗಿ ಇವತ್ತು ನಾವು ಇದನ್ನು ಸುಳ್ಳು ಅಂತಕ್ಕಂಥದ್ದನ್ನು ನಾವು ದಾಖಲೆ ಆಗ ಅದ ಮಾಡಬೇಕು ಅನ್ನೋಂಥದನ್ನು ಮಾಡಿ ಹೋರಾಟವನ್ನು ನಾವು ತೊಗೊಂಡ್ಕೊಂಡ್ವಿ ಆದರೆ ಇವತ್ತು ಸರ್ಕಾರ ಏನು ಹೇಳ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸನ್ಮಾನ್ಯ ಗೃಹ ಸಚಿವರಾಗಲಿ ಏನು ಹೇಳಿದರು ಅವ್ರ ಮೇಲೆ ಹದಿನಾರು ಕೇಸ್ ಇದ್ದಾವೆ ಇವತ್ತು ಕಾಂಗ್ರೆಸ್ ಟ್ವೀಟ್ರನ್ನಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತದೆ ಅವ್ರ ಮೇಲೆ ಇಷ್ಟು ಕೇಸ್ ಇದಾವೆ ಕ್ರಿಮಿನಲ್ ಅಪರಾಧ ಇದ್ದಾನೆ ಹಾಗಿದ್ದಾನೆ ಹೀಗಿದ್ದಾನೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ ನಾವು ಒಂದನೇ ದಿವಸ ಸ್ಟ್ರೈಕನ್ನು ಮಾಡಿದಾಗೂ ಕೂಡ ನಾವು ಭಾಳ ಸ್ಪಷ್ಟವಾಗಿದ್ವಿ ನಾವು ಸ್ಪೆಸಿಫಿಕ್ ಆಗಿ ಈ ಕೇಸಿನ ಸಲುವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಉಳಿದ ಕೇಸುಗಳಿದ್ದರೆ ನೀವು ತನಿಖೆ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾವು ಹೇಳಿದ್ವಿ ಆದರೆ ಇವತ್ತು ನಿಜ ಬಣ್ಣ ಇವತ್ತು ಹೊರಗೆ ಬಂದಿದೆ ಇವತ್ತು ನೀವು ಕೂಡ ಇವತ್ತು ಪಬ್ಲಿಕ್ ಟಿವಿಯವರು ಕೂಡ ಭಾಳ ವಿಶೇಷವಾಗಿ ಅದರ ಬಗ್ಗೆ ಗಮನ ಗಮನಹರಿಸಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಪಬ್ಲಿಕ್ ಟಿ ವಿ ಏನು ನಿನ್ನೆ ಬಿಗ್ ಬುಲೆಟಿನಲ್ಲಿ ರಿಲೀಸ್ ಮಾಡಿತ್ತು ಅದೇ ದಾಖಲೆ ಇವತ್ತು ಶಾಸಕರು ಹಿಡಿದು ಮಾತನಾಡ್ತಿರುವಂಥದ್ದು ಅರವಿಂದ್ ನೋಡಿ ಇವಾಗ ಇಲ್ಲೇ ನನ್ನ ಹತ್ರ ದಾಖಲೆ ಇದೆ ಹದಿನಾರು ಕೇಸ್ಗಳಲ್ಲಿ ಇವತ್ತು ಸರ್ಕಾರ ಇರುತ್ತೆ ಅವ್ರ ಮೇಲೆ ಹದಿನಾರು ಕೇಸ್ಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು ಯಾವ್ದಾರು ಇರಲಿ ವೆಕ್ಟಿಮ್ಗಳಿದ್ದಿರೋ ಅವ್ರು ತಪ್ಪಾಗಿರ್ಬೋದು ಸರ್ಕ ಅದೇ ಶಿಕ್ಷೆ ಆಗ್ಬೋದು ಆದರೆ ಒಂದು ಸಲ ನಿರಪರಾಧಿ ಅಂತ ಕೋರ್ಟ್ ನಿರ್ಧಾರ ಮಾಡಿದ ಮೇಲೆ ಅದು ಯಾವುದು ಕೂಡ ಕೇಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇವ್ರ ಮ್ಯಾಲೆ ಹದಿನಾರು ಕೇಸ್ ಇದ್ದು ಅಂತಂದ್ರೆ ಹೋಗಿದ್ದ ಕೇಸು ಎಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲೇ ಇದೆ ನಿಮಗೆ ಇಲ್ಲಿ ಇವತ್ತು ಹದಿನಾರು ಕೇಸ್ಗಳಲ್ಲಿ ನೋಡಿ ಬಿಡುಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಕೇಸ್ಗಳಲ್ಲಿ ಇಲ್ಲೇ ಇರೋದು ಕೋರ್ಟಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಎಲ್ಲರ ಪ್ರಶ್ನೆನೂ ಅದೇ ಬಿಡುಗಡೆ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಆರೋಪಿ ಅನ್ನೋದ್ರ ಮುಖಾಂತರ ಪೊಲೀಸರು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಮಾಹಿತಿ ತಪ್ಪು ಮಾಹಿತಿ ಕೊಟ್ಟರೆ ಅಥವಾ ಸರ್ಕಾರವೇ ಮಿಸ್ಗೈಡ್ ಮಾಡಕ್ ಕೊಟ್ಟರೆ ನೋಡಿ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಅವರು ಬಹಳ ವ್ಯವಸ್ಥೆ ಇದನ್ನ ಸರಿಯಾಗಿ ಇದನ್ನ ಜನರ ಮುಂದೆ ತರಿಸತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೀನಿ ನಮ್ಮ ಹೋರಾಟನ ಇದರ ಪರವಾಗಿ ಇದ್ದಿರ್ತಕ್ಕಂಥದ್ದು ಇವತ್ತು ಇದ್ರ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ಮುಖ್ಯಮಂತ್ರಿಗಳು ಏನು ಕೊಡ್ತಾರ ಗೃಹ ಸಚಿವರು ಏನು ಕೊಡ್ತಾರೆ ಇದ್ರ ಬಗ್ಗೆ ನಾವು ಮನೆಯವರಿಗೆ ಕೂಡ ನಮ್ಮ ಹೋರಾಟ ಕೇವಲ ಒಬ್ಬ ಯಾರು ಇದನ್ನು ತಪ್ಪು ಮಾಡಿದಾರೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕನ್ನುವಂಥದ್ದಿತ್ತು ಈಗ ಗೃಹ ಸಚಿವರು ಏನು ಹೇಳ್ತಾರೆ ಇದಕ್ಕೆ ಹಾಗಾದ್ರೆ ಗೃಹ ಸಚಿವರು ಇದ್ರ ಬಗ್ಗೆ ರಾಜೀನಾಮೆ ಕೊಡ್ತಾರಾ ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ನೀವು ತಪ್ಪು ಅಂತ ಮಾಹಿತಿ ಕೊಟ್ಟಿದ್ದೀರಿ ಯಾರು ಅಪರಾಧಿ ಅಲ್ಲ ನೀವು ಅಪರಾಧಿ ಅಂತ ಹೇಳಕತ್ತೀರಿ ಅವ್ರನ್ನ ಬಿಡುಗಡೆ ಆದಮೇಲೆ ಅಪರಾಧಿ ಏನು ನಾವು ಈಗ ರಾಹುಲ್ ಗಾಂಧಿ ಕೇಸ್ ಕೇಸಿದೆ ಸೋನಿಯಾ ಗಾಂಧಿ ಕೇಸ್ ಕೇಸಿದೆ ಅನೇಕ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿಗಳ ಮೇಲೆ ಕೇಸಿದಾವೆ ಅವ್ರ ಮೇಲೆ ಕೇಸ್ ಅದಾವ ಅಂತ ಹೇಳ್ತೀರಿ ನೀವು ಅಪರಾಧಿ ಅಂತ ಹೇಳಲ್ಲ ಎಲ್ಲಿನೂ ಕೂಡ ಅವ್ರನ್ನ ನಾವು ಹೇಳಲ್ಲ ಅಪರಾಧಿ ಅಂತ ಅಂದೇಳಿ ಅದ್ರ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವ್ಯಕ್ತಿನೇ ನೀವು ಅಪರಾಧಿ ಅಂತ ಯಾಕೆ ಮಾಡ್ಕಂತಿರಿ ಅವನು ಆ ಕೋರ ಈ ಕೂರ ದಂಗೆ ಕೋರ ಹಾಗಿದ್ರೆ ಕೋರ್ಟ್ ಹೇಗೆ ಬಿಡುಗಡೆ ಮಾಡ್ತಾವನ್ನ ಕೋರ್ಟ್ ಬಿಡುಗಡೆ ಮಾಡಿದ ಮೇಲೂ ಕೂಡ ಇಷ್ಟೊಕ್ಕೊಂಡು ಕೇಸ್ನಲ್ಲಿ ಬಿಡುಗಡೆ ಆದ್ಮೇಲೆ ಇವತ್ತು ನೀವು ಅವನ್ನ ಅಪರಾಧಿ ಥರ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ ಹಾಗಾದ್ರೆ ಆ ಮನುಷ್ಯನ ನಾಳೆ ಏನಾದರೂ ಸಮಸ್ಯೆ ಅಂದರೆ ಯಾರು ಜವಾಬ್ದಾರಿ ಇತ್ತು ಇದಕ್ಕೆ ಸರ್ಕಾರ ಜವಾಬ್ದಾರಿ ಇತ್ತು ಅಂತ ಮುಖ್ಯಮಂತ್ರಿಗಳು ತೊಂಥರ ಗೃಹ ಸಚಿವರು ತೊಗೊತಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ತಗೊಳ್ತ ಇದ್ರ ಬಗ್ಗೆ ಸರ್ ಈಗ ಸರ್ಕಾರ ಆಗಲಿ ಪೊಲೀಸ್ ಆಗಲಿ ತಮ್ಮ ತಪ್ಪನ ಈ ಸಮಯದಲ್ಲಿ ಕೇಸ್ ಹೊರ ತಂದಿರೋದ ಬಗ್ಗೆ ನಿಮ್ಮ ಪ್ರಶ್ನೆ ಇರುವಂಥದ್ದು ಇದನ್ನೆಲ್ಲ ಹೇಳ್ತಾ ಇಲ್ಲ ಇದಕ್ಕೆ ಬೇರೆ ಬೇರೆ ರೂಪ ಕೊಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರ ಈ ಕಣ್ಣು ಮುಚ್ಚಾಲೆ ಆಟವನ್ನು ಬಂದ್ ಮಾಡಬೇಕು ಫಸ್ಟ್ ನಾವು ಎತ್ತಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಡೀ ಹಿಂದೂ ಸಂಘಟನೆಗಳು ಎತ್ತಿರ್ತಕ್ಕಂಥದ್ದು ಈ ಸಮಯದಲ್ಲಿ ಅವರ ಬಂಧನ ಅಂತ ಸ್ಪಷ್ಟತೆ ಇತ್ತು ಏನು ಹೊಂಟಿದ್ದಾರೆ ಇವತ್ತು ಎಸ್ ಅರವಿಂದ ಇದು ಒಂದು ಶಾಸಕ ಅವರ ಆರೋಪದ ಮಾತುಗಳು ಓಕೆ ಥ್ಯಾಂಕ್ ಯು ಸುನಿಲ್ ತಮ್ಮ ಎಲ್ಲ ಮಾಹಿತಿಗಾಗಿ ಓಕೆ ಈಗ ಅಟ್ಲೀಸ್ಟ್ ನಾವು ಬಿಡುಗಡೆ ಮಾಡಿದ ದಾಖಲಾತಿಗಳು ಬಿಜೆಪಿ ನಾಯಕರ ಕೈ ಸೇರಿದೆ ನಿಮ್ಮ ಮುಂದಿನ ಹೋರಾಟ ಏನು ಸುಳ್ಳು ಹೇಳಿದವರು ಸರ್ಕಾರದವರು ಅಂತ ಏನಾದರೂ ಹೋರಾಟ ಮಾಡ್ತೀರಾ ರಾಜ್ಯದ ಜನರ ದಿಕ್ಕು ತಪ್ಪಿಸಿದ್ದಾರೆ ಸರ್ಕಾರದವರು ಅಂತ ಹೋರಾಟ ಮಾಡ್ತೀರಾ ಅಥವಾ ಕೇವಲ ಕರಸೇವಕರ ಬಂಧನ ವಿರೋಧಿಸಿ ಹೋರಾಟ ಮಾಡ್ತೀರಾ ಅದಕ್ಕೆ ಒಂದು ಸ್ಪಷ್ಟ ನಿಲುವಿಗೆ ಬನ್ನಿ